ಹಲೋ ಮಕ್ಕಳೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡದ ಶಿಕ್ಷಕ ಚಂದ್ರು ವೆಲ್ಕಮ್ ಬ್ಯಾಕ್ ಟು ವಿ ಲರ್ನಿಂಗ್ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕಳೆದ ಎರಡು ಸೆಷನ್ನಲ್ಲಿ ಕನ್ನಡದ ವರ್ಣಮಾಲೆ ಮತ್ತೆ ಕನ್ನಡದ ಗುಣಿತಾಕ್ಷರ ಮತ್ತೆ ಒತ್ತಕ್ಷರಗಳ ಬಗ್ಗೆ ಪಾಠಗಳನ್ನು ನೋಡಿದ್ವಿ ಈ ತರಗತಿನಿಂದ ನಾವು ಕನ್ನಡದ ವ್ಯಾಕರಣದಲ್ಲಿ ಬರುವಂತಹ ನಾಮಪದಗಳು ಮತ್ತೆ ಅವುಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲ ಬಾರಿಗೆ ನೀವೇನಾದ್ರೂ ನಮ್ಮ ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ನಮ್ಮ ಚಾನಲ್ ಈಗಾಗಲೇ ಎಲ್ಲಾ ತರಗತಿಗಳಿಗೆ ಲೈವ್ ಕ್ಲಾಸಸ್ ಅನ್ನ ಪ್ರಾರಂಭ ಮಾಡಿದೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಸಿಗುವಂತಹ ನೋಟಿಫಿಕೇಶನ್ ಪ್ರಕಾರ ನಮ್ಮ ತರಗತಿಗಳನ್ನ ಲೈವ್ ಆಗಿ ಅಟೆಂಡ್ ಮಾಡ್ಬೋದು ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಇದರ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ ಅದೇ ಕನ್ನಡ ವ್ಯಾಕರಣ ತರಗತಿ ಮೂರು ನಾಮಪದಗಳು ಮಕ್ಕಳೇ ನಾಮಪದಗಳು ಅನ್ನುವಂಥದ್ದು ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಒಂದು ಪ್ರಮುಖ ವಿಷಯ ಅಂತಾನೆ ಹೇಳ್ಬೋದು ನಾಮಪದಗಳು ಹೆಸರು ಕೇಳಿದಿರ ನೀವು ಮೂರನೇ ತರಗತಿ ನಾಲ್ಕನೇ ತರಗತಿಯಿಂದನೇ ನಾಮಪದಗಳು ಗುಣವಾಚಕಗಳು ಪರಿಣಾಮವಾಚಕಗಳು ಇವೆಲ್ಲಗಳನ್ನ ಕೇಳಿರ್ತೀರ ಹಾಗಾದ್ರೆ ನಾಮಪದ ಅಂದ್ರೇನು ಇದನ್ನ ನಾವು ಇಂಗ್ಲಿಷಲ್ಲಿ ನೌನ್ ಅಂತ ಹೇಳಿ ಕರಿತೀವಿ ವಾಟ್ ಈಸ್ ನೌನ್ ಏನು ನಾಮಪದ ಅಂದ್ರೆ ಏನು ನಾಮಪದ ಅಂದ್ರೆ ನಾಮ ಅಂದ್ರೆ ಹೆಸರು ಅಂತ ಅರ್ಥ ಹೆಸರನ್ನ ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದಗಳು ಅಂತೇಳಿ ಕರಿತೀವಿ ಯಾವುದರ ಹೆಸರು ಅದನ್ನೇ ನಾವು ಈಗ ಕಲಿತಾ ಹೋಗೋಣ ಒಬ್ಬ ವ್ಯಕ್ತಿಯ ಹೆಸರನ್ನ ತಿಳಿಸೋದಿರ್ಬೋದು ಒಂದು ಸ್ಥಳದ ಹೆಸರನ್ನ ತಿಳಿಸುವಂತಹ ಪದ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿಯ ಹೆಸರನ್ನ ತಿಳಿಸುವಂತದ್ದು ಒಂದು ಸ್ಥಳ ಒಂದು ವಸ್ತುವಿನ ಹೆಸರನ್ನ ತಿಳಿಸೋದು ಒಂದು ಪ್ರಾಣಿ ಅಥವಾ ಪಕ್ಷಿಯ ಹೆಸರನ್ನ ತಿಳಿಸುವಂಥದ್ದು ಹೀಗೆ ತಿ ಹೆಸರನ್ನ ಸೂಚಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ ನಾಮಪದಗಳು ಅಂತೇಳಿ ಕರಿತೇವೆ ಉದಾಹರಣೆಯನ್ನ ನೋಡೋಣ ಉದಾಹರಣೆಗೆ ಮೋಹನ ಯಾವುದೋ ಒಬ್ಬ ವ್ಯಕ್ತಿಗೆ ನಾವು ಮೋಹನ ಅಂತ ಹೆಸರನ್ನ ಇಟ್ಟಿರ್ತೀವಿ ನಾವು ಹೆಸರನ್ನ ಹಿಡ್ದೆ ಹೋದ್ರೆ ಕಷ್ಟ ಆಗುತ್ತೆ ಅವರನ್ನ ಗುರ್ತಿಸೋದು ಅಲ್ವಾ ಅವ್ರು ಯಾರು ಅಂತ ಹೇಳಿದ್ರೆ ಮೋಹನ ಅಂತ ಹೇಳ್ಬೇಕು ಅದೇ ಮೋಹನ ಅಂತ ಹೆಸರನ್ನ ಹಿಡ್ದೆ ಹೋದ್ರೆ ಅವ್ನನ್ನ ಏನಂತ ಕರೆಯಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅಲ್ವಾ ಅದಕ್ಕೋಸ್ಕರ ವ್ಯಕ್ತಿಯನ್ನ ಗುರ್ತಿಸೋದಕ್ಕೋಸ್ಕರ ಇಟ್ಟಿರುವಂತಹ ಹೆಸರು ಹಾಗೆಯೇ ಕರ್ನಾಟಕ ಸ್ಥಳದ ಹೆಸರನ್ನ ಗುರ್ತಿಸೋದಕ್ಕೆ ಇಟ್ಟಿರುವಂತಹ ಹೆಸರು ಮೈಸೂರು ಇರ್ಬೋದು ಭಾರತ ಇರ್ಬೋದು ಉದಾಹರಣೆಗೆ ಬಾಳೆಹಣ್ಣು ಒಂದು ವಸ್ತುವನ್ನ ಅಥವಾ ಒಂದು ತರಕಾರಿ ಇರ್ಬೋದು ಒಂದು ಹಣ್ಣನ್ನ ಗುರ್ತಿಸೋದಕ್ಕೆ ಅದಕ್ಕೊಂದು ಹೆಸರನ್ನ ಕೊಟ್ಟಿರ್ತೀವಿ ಅದನ್ನ ನಾವು ನಾಮಪದ ಅಂತೇಳಿ ಕರಿತೀವಿ ಹುಲಿ ಅದು ಒಂದು ನಾಮಪದ ಅಲ್ವಾ ಈ ರೀತಿಯ ವ್ಯಕ್ತಿ ಸ್ಥಳ ಮತ್ತೆ ಪ್ರಾಣಿ ಪಕ್ಷಿಗಳ ಹೆಸರನ್ನ ತಿಳಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ ನಾಮಪದಗಳು ಅಂತೇಳಿ ಕರಿತೀವಿ ಹಾಗಾದ್ರೆ ಕನ್ನಡದಲ್ಲಿರುವಂತಹ ನಾಮಪದಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಯಾಕೆ ಅವುಗಳನ್ನು ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ ಎಲ್ಲ ಹೆಸರುಗಳು ತಿಳಿಸುವಂತಹ ಪದಗಳೇ ಅಲ್ವಾ ಯಾಕೆ ಅವುಗಳನ್ನು ವಿಧಗಳನ್ನಾಗಿ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಬಂದಿರ್ಬೋದು ಯಾಕೆ ಅಂತಂದ್ರೆ ಕೆಲವು ಒಂದು ಸಂದರ್ಭದಲ್ಲಿ ಕೆಲವು ಪದಗಳನ್ನ ನಾವು ಬಳಸ್ತಾ ಇರ್ತೀವಿ ಅದಕ್ಕೋಸ್ಕರ ಅವುಗಳಲ್ಲಿ ವಿಧಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಆ ಎಲ್ಲ ವಿಧಗಳನ್ನ ಈಗ ನಾವು ಕಲಿಯೋಣ ಅದರಲ್ಲಿ ಮೊದಲನೇದು ಒಟ್ಟು ಒಂಬತ್ತು ವಿಧಗಳನ್ನ ನೋಡ್ತೇವೆ ಮೊದಲನೇದು ವಸ್ತುವಾಚಕ ವಸ್ತುವಾಚಕ ಅನ್ನೋದು ನಾಮಪದದಲ್ಲಿ ಬರುವಂತಹ ಮೊದಲನೇ ವಿಧ ಒಂದು ವಸ್ತುವಿಗೆ ಹೆಸರನ್ನ ಇಟ್ಟಿರ್ತೀವಿ ಅದಕ್ಕೋಸ್ಕರ ಅದನ್ನು ವಸ್ತುವಾಚಕ ಅಂತೇಳಿ ಕರಿತೀವಿ ಗುಣವಾಚಕ ವಸ್ತು ಇರ್ಬೋದು ವ್ಯಕ್ತಿ ಇರ್ಬೋದು ಅಥವಾ ಒಂದು ಸ್ಥಳನೇ ಇರ್ಬೋದು ಅದರ ಗುಣವನ್ನ ಆಧರಿಸಿ ಕರೆಯುವಂತಹ ಪದಗಳಿಗೆ ನಾವು ಗುಣವಾಚಕಗಳು ಅಂತೇಳಿ ಕರಿತೀವಿ ಹಾಗೆ ಸಂಖ್ಯಾ ವಾಚಕಗಳು ಯಾವುಗಳನ್ನ ಸಂಖ್ಯಾ ಪದಗಳಿಂದ ಉಪಯೋಗಿಸ್ತೀವಲ್ವಾ ಅವುಗಳನ್ನ ನಾವು ಸಂಖ್ಯಾ ವಾಚಕಗಳು ಅಂತೇಳಿ ಕರೀತೇವೆ ಸಂಖ್ಯೆಯ ವಾಚಕ ಮತ್ತೆ ಭಾವನಾಮ ಆರನೇದಾಗಿ ಪರಿಮಾಣ ವಾಚಕ ಏಳನೇದು ಪ್ರಕಾರ ವಾಚಕ ಎಂಟು ದಿಗ್ವಾಚಕ ಒಂಬತ್ತು ಸರ್ವನಾಮ ಇವು ನಾಮಪದದಲ್ಲಿ ಬರುವಂತಹ ಪ್ರಮುಖ ಒಂಬತ್ತು ವಿಧಗಳು ಯಾವುದ್ಯಾವುದು ವಸ್ತುವಾಚಕ ಗುಣವಾಚಕ ಸಂಖ್ಯಾ ವಾಚಕ ಸಂಖ್ಯೇಯ ವಾಚಕ ಭಾವನಾಮ ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಮತ್ತು ಸರ್ವನಾಮ ಇವು ಒಂಬತ್ತು ಒಟ್ಟು ಒಂಬತ್ತು ನಾಮಪದದ ವಿಧಗಳು ಇವುಗಳಲ್ಲಿ ಒಂದೊಂದೇ ಒಂದೊಂದು ಉದಾಹರಣೆ ಸಹಿತ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಯಾವುದು ವಸ್ತುವಾಚಕ ನಾನು ಆಗ್ಲೇ ಹೇಳಿದಾಗೆ ಒಬ್ಬ ವ್ಯಕ್ತಿ ಇರ್ಬೋದು ಒಂದು ಸ್ಥಳ ಅಥವಾ ಒಂದು ವಸ್ತು ಅಥವಾ ಒಂದು ಪ್ರಾಣಿ ಅಥವಾ ಪಕ್ಷಿಯನ್ನ ಗುರುತಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ ವಸ್ತುವಾಚಕಗಳು ಅಂತೇಳಿ ಕರಿತೀವಿ ಇಲ್ಲಿ ನೋಡಿ ಉದಾಹರಣೆಗೆ ಚಿತ್ರಗಳನ್ನು ನೋಡ್ತಾ ಇದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ ಒಂದು ವಸ್ತು ಇದೆ ಚೇರ್ ಸ್ಥಳ ಇಡೀ ಪ್ರಪಂಚದ ಬೇರೆ ಬೇರೆ ಸ್ಥಳಗಳಿದ್ದಾವೆ ಒಂದು ಪ್ರಾಣಿ ಇದೆ ಯಾವುದು ಮಂಗ ಇವುಗಳನ್ನ ನಾವು ವಸ್ತುವಾಚಕಗಳು ಅಂತ ಕರಿತೀವಿ ಹೇಗೆ ಯಾವುದೇ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವಂತಹ ಪದಗಳಿಗೆ ನಾಮವಾಚಕಗಳು ಅಥವಾ ವಸ್ತುವಾಚಕಗಳು ಅಂತೇಳಿ ಕರಿತೀವಿ ಆ ವ್ಯಕ್ತಿಗೆ ಒಂದು ಹೆಸರುಗಳ ಹೆಸರನ್ನ ಕೊಟ್ಕೊಂಡಿರ್ತೀವಿ ವಸ್ತುವಿಗೆ ಅದೇ ರೀತಿ ಕರೆಯೋದಕ್ಕೆ ಅದಕ್ಕೂ ಒಂದು ಹೆಸರನ್ನ ಕೊಟ್ಕೊಂಡಿರ್ತೀವಿ ಒಂದು ಸ್ಥಳಕ್ಕೆ ಹೆಸರು ಇರುತ್ತೆ ಒಂದು ಪ್ರಾಣಿಗೆ ಹೆಸರು ಇರುತ್ತೆ ಇವುಗಳನ್ನ ನಾವು ವಸ್ತುವಾಚಕಗಳು ಅಂತೇಳಿ ಕರಿತೀವಿ ಈ ವಸ್ತುವಾಚಕಗಳಲ್ಲಿ ನಾವು ಪ್ರಮುಖವಾಗಿ ಮೂರು ವಿಧಗಳನ್ನ ನಾವು ನೋಡ್ಬೋದು ಯಾವುದದು ರೂಢನಾಮ ರೂಢನಾಮ ಮೊದಲನೇದು ಏನಿದು ರೂಢನಾಮ ರೂಢ ಅಂತಂದ್ರೆ ಹಿಂದಿನಿಂದ ರೂಢಿಯಿಂದ ಬಂದಿರುವಂತದ್ದು ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹಿಂದಿನವರು ಹೇಗೆ ಕರಿತಾ ಇದ್ರು ಹಾಗೆ ಕರೆಯೋದನ್ನ ನಾವು ರೂಢನಾಮಗಳು ಅಂತೇಳಿ ಕರಿತೀವಿ ಅನಾದಿ ಕಾಲದಿಂದ ರೂಢಿಯಲ್ಲಿ ಬಂದಿರುವ ಪದಗಳೇ ರೂಢನಾಮಗಳು ಉದಾಹರಣೆಗೆ ನದಿ ನೀರು ಹರಿಯುತ್ತೆ ಅದನ್ನ ನದಿ ಅಂತ ಕರಿತೀವಿ ಅರ್ಕಾವತಿ ನದಿ ಅಂತ ಕರಿತೀವಿ ಕಾವೇರಿ ನದಿ ಅಂತ ಕರಿತೀವಿ ಶರಾವತಿ ನದಿ ಅಂತ ಕರಿತೀವಿ ಶರಾವತಿ ಬೇರೆ ಹರ್ಕಾವತಿ ಬೇರೆ ಕಾವೇರಿ ಬೇರೆ ಆದ್ರೆ ನದಿ ಅಂತ ನಾವು ನೀರು ಹರಿಯೋದಕ್ಕೆ ಕರಿತೀವಿ ಇದು ರೂಢಿ ರೂಢನಾಮ ರೂಢಿಯಿಂದ ಬಂದಿರುವಂತದ್ದು ಪರ್ವತ ಪರ್ವತಗಳಿಗೂ ಬೇರೆ ಬೇರೆ ಹೆಸರುಗಳಿರುತ್ತೆ ಆದ್ರೆ ಎಲ್ಲ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತ ದೊಡ್ಡ ಪ್ರದೇಶಕ್ಕೆ ನಾವು ಪರ್ವತ ಅಂತೇಳಿ ಕರಿತೀವಿ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ನಗರಗಳು ಅಂತಾನೆ ಕರಿತೀವಿ ಬೆಂಗಳೂರು ನಗರ ಅಂತೀವಿ ಮೈಸೂರು ನಗರ ಅಂತೀವಿ ಆ ಚಿಕ್ಕಬಳ್ಳಾಪುರ ನಗರ ಅಂತೀವಿ ಅದಕ್ಕೆ ಹೆಸರು ಕೊಟ್ಕೊಂಡಿದೀವಿ ಬೆಂಗಳೂರು ಮೈಸೂರು ಚಿಕ್ಕಬಳ್ಳಾಪುರ ಅಥವಾ ಚಿಕ್ಕಮಗಳೂರು ಅಂತ ಆದ್ರೆ ನಗರ ಅನ್ನುವಂತದ್ದು ರೂಢಿಯಿಂದ ಬಂದ್ಬಿಟ್ಟಿದೆ ಮಣ್ಣು ಮಣ್ಣನ್ನ ಮಣ್ಣು ಅಂತನೆ ಕರಿತೀವಿ ಅದ್ರಲ್ಲಿ ವಿಧಗಳು ಬೇರ್ಬೇರೆ ಇದಾವೆ ಕೆಂಪು ಮಣ್ಣು ಜೇಡಿ ಮಣ್ಣು ಕಪ್ಪು ಮಣ್ಣು ಅದು ಬೇರ್ಬೇರೆ ಆದ್ರೆ ಮಣ್ಣು ಅಂತನ ನಾವು ಕರಿತೀವಿ ಕಾಮನ್ ಆಗಿ ಕರಿಬೇಕಾದ್ರೆ ಮಣ್ಣು ಅಂತ ಹೇಳ್ತಿ ಕರೆದ್ಬಿಡ್ತೀವಿ ಈ ರೀತಿ ರೂಢಿಯಿಂದ ಬಂದಂತ ಅವುಗಳನ್ನ ಯಾವುದೇ ಬದಲಾವಣೆ ಇಲ್ಲದೆ ನಾವು ಹಾಗೆ ಕರಿತೀವಲ್ಲ ಅವುಗಳನ್ನ ನಾವು ರೂಢನಾಮಗಳು ಅಂತೇಳಿ ಕರಿತೀವಿ ಎರಡೇದನ್ನ ನೋಡೋಣ ಯಾವುದು ಅಂಕಿತನಾಮ ಯಾವುದು ರೂಢಿಯಿಂದ ಬಂದಿರುತ್ತೋ ಅವುಗಳನ್ನ ನಮ್ಮ ಅನುಕೂಲಕ್ಕೆ ನಾವು ಗುರ್ತಿಸುವ ಸಲುವಾಗಿ ನಮ್ಮ ವ್ಯವಹಾರದ ಅನುಕೂಲಕ್ಕೋಸ್ಕರ ಏನ್ ಮಾಡಿರ್ತೀವಿ ಅವುಗಳಿಗೆ ಒಂದು ಹೆಸರುಗಳನ್ನ ಕೊಟ್ಕೊಂಡಿರ್ತೀವಿ ವ್ಯವಹಾರದ ದೃಷ್ಟಿಯಿಂದ ಉಪಯೋಗಿಸುವ ಪದಗಳಿಗೆ ಅಂಕಿತನಾಮಗಳು ಅಂತೇಳಿ ಕರೀತೇವೆ ನಮ್ಗೆ ಉಪಯೋಗ ಆಗ್ಬೇಕು ನಮ್ಗೆ ಈಸಿ ಆಗ್ಬೇಕು ಗುರ್ತಿಸೋದಕ್ಕೆ ಅದಕ್ಕೋಸ್ಕರ ಅವುಗಳಿಗೆ ಹೆಸರನ್ನ ಕೊಟ್ಕೊಂಡಿರ್ತೀವಿ ನದಿ ಅನ್ನುವಂಥದ್ದು ರೂಢನಾಮ ಅದ ನದಿಗೆ ಒಂದು ಹೆಸರನ್ನ ಕೊಟ್ಟಿರ್ತೀವಲ್ವಾ ಅದು ಏನು ಕಾವೇರಿ ಅಂತ ಕೊಟ್ಟಿರ್ತೀವಿ ಶರಾವತಿ ಅಂತ ಹೇಳಿದೆ ಅಲ್ವಾ ಆ ಶರಾವತಿ ಕಾವೇರಿ ಅದು ಅಂಕಿತನಾಮ ಅಂಕಿತ ಅಂದ್ರೆ ನಾವು ಇಟ್ಟಿರೋ ಹಾಗೆ ಪರ್ವತ ಅದು ರೂಢನಾಮ ಹಿಮಾಲಯ ಪರ್ವತ ಅಂತೇಳಿ ಕರಿತೀವಿ ಹಿಮಾಲಯ ಅನ್ನುವಂಥದ್ದು ನಾವು ವ್ಯವಹಾರಕ್ಕೋಸ್ಕರ ಗುರುತಿಸೋದಕ್ಕೋಸ್ಕರ ಕೊಟ್ಟಿರುವಂತಹ ಹೆಸರು ನಗರ ಮೈಸೂರು ನಗರ ಮೈಸೂರು ಅಂತ ನಾವು ಹೆಸರನ್ನ ಇಟ್ಕೊಂಡಿದ್ದೀವಿ ಮಣ್ಣು ಮೆಕ್ಕಲು ಮಣ್ಣು ಕೆಂಪು ಮಣ್ಣು ಈ ರೀತಿ ಹೆಸರುಗಳನ್ನ ನಾವು ಅವುಗಳನ್ನ ಗುರ್ತಿಸೋಕೋಸ್ಕರ ಕೊಟ್ಟಿರ್ತೀವಿ ಇವುಗಳನ್ನ ಅಂಕಿತ ನಾಮಗಳು ಅಂತೇಳಿ ಕರಿತೀವಿ ತುಂಬಾ ಈಸಿ ಯಾವುದು ರೂಢನಾಮ ಮತ್ತೆ ಅಂಕಿತನಾಮ ರೂಢನಾಮ ಅಂತಂದ್ರೆ ಯಾವುದೇ ಬದಲಾವಣೆ ಇಲ್ಲದೆ ಹಾಗೆ ಕರ್ಕೊಂಡು ಹೋಗೋದು ರೂಢನಾಮ ನಮ್ಮ ವ್ಯವಹಾರಕ್ಕೋಸ್ಕರ ನಾವು ಒಂದು ಹೆಸರುಗಳನ್ನ ಇಟ್ಕೊಂಡಿದೀವಲ್ವಾ ಅವುಗಳನ್ನ ನಾವೇನಂತ ಕರಿತೀವಿ ಅಂಕಿತನಾಮ ಇವಾಗ ಎಲ್ಲಾ ಗಂಡಸರಿಗೆ ಹುಡುಗ ಅಥವಾ ಗಂಡಸರು ಅಂತ ಕರಿತೀವಿ ಮಹಿಳೆ ಅಥವಾ ಹುಡುಗಿ ಅಂತ ಕರಿತೀವಿ ಅವ್ರಿಗೆ ನಾವು ಒಂದೊಂದು ಹೆಸರುಗಳನ್ನ ಕೊಟ್ಕೊಂಡಿರ್ತೀವಿ ಅವರನ್ನ ಗುರ್ತಿಸೋದಕ್ಕೋಸ್ಕರ ಅಷ್ಟೇ ಹುಡುಗ ಮಹಿಳೆ ಅದು ರೂಢನಾಮ ಆ ಹುಡುಗಿಗೆ ಅಥವಾ ಮಹಿಳೆಗೆ ಒಂದು ಹೆಸರನ್ನ ಕೊಡ್ತೀವಲ್ವಾ ಅದು ಅಂಕಿತ ನಾಮ ಅರ್ಥ ಆಯ್ತಲ್ಲ ಹಾಗೆ ವಸ್ತುವಾಚಕದಲ್ಲಿ ಮೂರನೇದು ಅನ್ವರ್ತಕ ನಾಮ ಏನು ನಾಮ ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವ ಅಂಗವೈಕಲ್ಯ ಮತ್ತೆ ವೃತ್ತಿಯನ್ನ ಆಧರಿಸಿ ಆ ವ್ಯಕ್ತಿಯನ್ನು ಗುರ್ತಿಸೋದಕ್ಕೆ ನಾವು ಏನಂತ ಕರಿತೀವಿ ಅಂತ ಅಂತೇಳಿ ಕರಿತೀವಿ ಉದಾಹರಣೆಗೆ ಜಾಣ ಹುಡುಗ ರೂಢನಾಮ ಆ ಹುಡುಗನಿಗೆ ಒಂದು ಹೆಸರು ಇರುತ್ತೆ ಸುರೇಶ ಅನ್ನುವಂಥವನು ಹುಡುಗನಿಗೆ ಅಂಕಿತನಾಮ ಇರುತ್ತೆ ನಾವು ಅವನನ್ನ ಸುರೇಶ ಜಾಣ ಹುಡುಗ ಅಂತ ಕರಿತೀವಿ ಇಲ್ಲಿ ಜಾಣ ಅಂದ್ರೂ ಕೂಡ ಏನು ಅನ್ವರ್ತನಾಮ ಅವನಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಇದೆ ಅವನ ವ್ಯಕ್ತಿತ್ವವನ್ನು ಗುರುತಿಸಿ ಅವನಿಗೆ ಕರಿತೀವಿ ಜಾಣ ನೀನು ಜಾಣ ಇದ್ಯಾ ಅಂತೀವಿ ಅಲ್ವಾ ಅದನ್ನ ನಾವು ಅನ್ವರ್ತಕನಾಮ ಅಂತೇಳಿ ಕರಿಬಹುದು ಹಾಗೆ ಕುರುಡ ಅನ್ನುವಂಥದ್ದು ಅಂಗವೈಕಲ್ಯ ಇವಾಗ ಕಿವಿ ಇರೋರಿಗೆ ನಾವೇನಂತ ಕರಿತೀವಿ ಕಿವುಡ ಅಂತೇಳಿ ಕರಿತೀವಿ ಕಣ್ಣು ಇರೋರಿಗೆ ಕುರುಡಾ ಅಂತ ಹೇಳಿ ಕರಿತೀವಿ ಕೈ ಇರೋರಿಗೆ ಹೆಳವ ಅಂತೇಳಿ ಕರಿತೀವಿ ಇವು ಅನ್ವರ್ತಕ ನಾಮಗಳು ಅಂಗವೈಕಲ್ಯದಲ್ಲಿ ಏನಾದ್ರೂ ಊನ ಆಗಿದ್ರೆ ಅವುಗಳನ್ನ ಗುರ್ತಿಸಿ ಹೇಳುವಂಥದ್ದು ಅನ್ವರ್ತಕ ನಾಮ ಹಾಗೆ ಅವ್ರು ಮಾಡುವಂತಹ ಕೆಲಸದ ಆಧಾರದ ಮೇಲೆ ಇವಾಗ ಬೆಳೆಗಳನ್ನ ಬೆಳೆಯೋರಿಗೆ ಅವರೆಲ್ಲ ಮನುಷ್ಯರು ಅವ್ರಿಗೂ ಒಂದೊಂದು ಹೆಸರು ಇರುತ್ತೆ ಆದ್ರೆ ಬೆಳೆಗಳನ್ನ ಬೆಳೆಯೋರಿಗೆ ನಾವೇನಂತ ಕರಿತೀವಿ ರೈತರು ಅಂತೇಳಿ ಕರಿತೀವಿ ನಾನು ನಿಮ್ಗೆ ಪಾಠ ಮಾಡ್ತಾ ಇದ್ದೀನಿ ನೀವು ನನ್ನನ್ನ ಏನಂತ ಹೇಳ್ಬೋದು ನಮ್ ಟೀಚರ್ ನಮ್ ಶಿಕ್ಷಕ ಅಂತ ಹೇಳ್ತೀರ ಅಲ್ವಾ ಆದ್ರೆ ನನಗೊಂದು ಹೆಸರು ಇದೆ ಆದ್ರೆ ಟೀಚರ್ ಅಂತ ಹೇಳ್ತೀರಾ ವೃತ್ತಿಯನ್ನ ಆಧರಿಸಿ ರೋಗಿಗಳನ್ನೆಲ್ಲ ಪರೀಕ್ಷೆ ಮಾಡೋರ್ಗೆ ಏನಂತ ಕರಿತೀವಿ ವೈದ್ಯರು ಡಾಕ್ಟರ್ ಅಂತ ಹೇಳಿ ಕರಿತೀವಿ ಹೀಗೆ ಅವರ ವೃತ್ತಿಯನ್ನ ಆಧರಿಸಿ ಹೇಳುವಂತಹ ಪದಗಳಿಗೆ ನಾವೇನಂತ ಕರಿತೀವಿ ಅನ್ವರ್ತಕ ನಾಮಗಳು ಅರ್ಥ ಆಯ್ತಲ್ಲ ವಸ್ತುವಾಚಕಗಳಲ್ಲಿ ರೂಢನಾಮ ಅಂಕಿತ ನಾಮ ಮತ್ತೆ ಅನ್ವರ್ತಕ ನಾಮ ಮುಂದುವರೆದು ಗುಣವಾಚಕ ಇದು ನಾಮಪದದ ಎರಡನೇ ವಿಧ ಗುಣವಾಚಕ ಏನು ಗುಣವಾಚಕ ವಸ್ತು ಅಥವಾ ವ್ಯಕ್ತಿಗಳ ಗುಣ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳನ್ನು ಗುಣವಾಚಕ ಅಂತೇಳಿ ಕರಿತೀವಿ ವ್ಯಕ್ತಿ ಇರ್ಬೋದು ವಸ್ತು ಇರ್ಬೋದು ಅದರ ವಿಶೇಷತೆಯನ್ನ ತಿಳಿಸುವಂತದ್ದು ಇಲ್ಲಿ ಚಿತ್ರವನ್ನ ನೋಡಿ ಲಡ್ಡು ಹೇಗಿದೆ ಲಡ್ಡು ಖಾರವಾಗಿರುತ್ತ ಲಡ್ಡು ತಿಂದ್ರೆ ಹೇಗಿರುತ್ತೆ ಸಿಹಿ ಇರುತ್ತೆ ಅದು ಅದರ ವಿಶೇಷತೆ ಸಿಹಿ ಅನ್ನುವಂತಹ ಪದ ಇದಿಲ್ಲ ಅದು ಗುಣವಾಚಕ ಇಲ್ಲಿ ಇಬ್ರು ವ್ಯಕ್ತಿಗಳಿದ್ದಾರೆ ಒಬ್ರು ಎತ್ತರ ಇದ್ದಾರೆ ಒಬ್ರು ಕುಳ್ಳ ಇದ್ದಾರೆ ಎತ್ತರ ಅನ್ನುವಂತಹ ಪದ ಇದಿಲ್ಲ ಅದು ಗುಣವಾಚಕ ವ್ಯಕ್ತಿಯ ಗುಣವನ್ನ ತಿಳಿಸುವಂತದ್ದು ಸ್ವಭಾವವನ್ನ ತಿಳಿಸುವಂಥದ್ದು ಕುಳ್ಳ ಅಂತ ಕರಿ ಕರಿತೀವಿ ಅಥವಾ ಗಿಡ್ಡ ಅಂತೇಳಿ ಕರಿತೀವಿ ದೊಡ್ಡದು ಇಲ್ಲಿ ಒಂದು ದೊಡ್ಡ ಮನೆ ಇದೆ ಒಂದು ಚಿಕ್ಕ ಮನೆ ಇದೆ ದೊಡ್ಡದು ಇದು ಗುಣವಾಚಕ ಮನೆಯ ಗುಣವನ್ನ ಹೇಳ್ತಿರುವಂತದ್ದು ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ ಲಡ್ಡು ಹೇಗಿದೆ ಸಿಹಿ ಆಗಿದೆ ಸಿಹಿ ಅನ್ನುವಂತಹ ಪದ ಏನು ಗುಣವಾಚಕ ಅಲ್ವಾ ಹಾಗೆ ಎತ್ತರ ಅಲ್ಲಿ ಎತ್ತರದ ಮನುಷ್ಯ ಇದ್ದಾನೆ ಇದ್ದಾನೆ ಕುಳ್ಳಗಿರುವ ಮನುಷ್ಯನು ಇದ್ದಾನೆ ಎತ್ತರವಾಗಿರುವಂಥದ್ದು ಗುಣವಾಚಕ ಕುಳ್ಳಗಿರುವಂಥದ್ದು ಗುಣವಾಚಕ ದೊಡ್ಡದು ಚಿಕ್ಕದು ಇವೆಲ್ಲವೂ ಕೂಡ ಗುಣವಾಚಕಗಳು ಅಂತ ಹೇಳ್ಬಹುದು ಹಾಗೆ ಮುಂದುವರೆದು ಮೂರನೇದನ್ನ ನೋಡೋಣ ಅದೇ ಸಂಖ್ಯಾವಾಚಕ ಏನು ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಯನ್ನು ಸೂಚಿಸುವ ಶಬ್ದಗಳನ್ನು ಸಂಖ್ಯಾ ವಾಚಕಗಳು ಅಂತೇಳಿ ಕರಿತೇವೆ ಸಂಖ್ಯೆಯಿಂದ ಸೂಚಿಸುವಂತಹ ಪದಗಳು ಈಗ ಉದಾಹರಣೆಗೆ ಮೊದಲನೇ ಚಿತ್ರದಲ್ಲಿ ನೋಡಿ ಎಷ್ಟು ಪೆನ್ಸಿಲ್ ಇದೆ ಒಂದ್ ಪೆನ್ಸಿಲ್ ಇದೆ ಹಾಗೆ ಎರಡನೇ ಸ್ಲೈಡ್ ಅಲ್ಲಿ ನೋಡಿ ಏನಿದೆ ಎರಡು ಬಾಲ್ಗಳಿದಾವೆ ಇದ್ದಾವೆ ಅಲ್ವಾ ಹಾಗೆ ಮೂರನೇದ್ರಲ್ಲಿ ಹತ್ತು ಪಾಂಡಗಳು ಇದ್ದಾವೆ ಸಂಖ್ಯೆಯನ್ನ ಸೂಚಿಸುವಂತದ್ದು ವಸ್ತು ಇರ್ಬೋದು ವ್ಯಕ್ತಿ ಇರ್ಬೋದು ಸಂಖ್ಯೆಯನ್ನ ಗುರುತಿಸೋದಕ್ಕೋಸ್ಕರ ನಾವು ಬಳಸ್ತೀವಲ್ವಾ ಅವುಗಳನ್ನ ನಾವು ಸಂಖ್ಯಾವಾಚಕಗಳು ಅಂತೇಳಿ ಕರಿತೇವೆ ಉದಾಹರಣೆಗೆ ನೋಡೋಣ ಒಂದು ಮೊದಲನೇ ಚಿತ್ರದಲ್ಲಿ ಒಂದು ಪೆನ್ಸಿಲ್ ಪೆನ್ಸಿಲ್ ವಸ್ತು ಒಂದು ಅನ್ನುವಂಥದ್ದು ಸಂಖ್ಯಾವಾಚಕ ಎರಡು ಹತ್ತು ಸಾವಿರ ಲಕ್ಷ ಕೋಟಿ ಹೀಗೆ ಇಂತಹ ಪದಗಳನ್ನ ಸಂಖ್ಯೆಯಲ್ಲಿ ಗುರುತಿಸುವಂತಹ ಪದಗಳನ್ನ ನಾವು ಸಂಖ್ಯಾವಾಚಕಗಳು ಅಂತೇಳಿ ಕರಿತೀವಿ ಅರ್ಥ ಆಯ್ತಲ್ಲ ಸಂಖ್ಯೆಯಿಂದ ಸೂಚಿಸುವಂತಹ ಸಂಖ್ಯೆಗಳನ್ನ ಸೂಚಿಸುವಂತಹ ಪದಗಳು ಹಾಗೆ ನಾಲ್ಕನೇದನ್ನ ನೋಡೋಣ ಸಂಖ್ಯ ಸಂಖ್ಯೇಯ ವಾಚಕ ಏನು ಈ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ಯಾ ನೋಡಿ ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಈ ಸಂಖ್ಯೆಯ ವಾಚಕ ಅಂದ್ರೆ ಸಂಖ್ಯೆಯಿಂದ ಕೂಡಿರೋ ವಸ್ತುಗಳನ್ನು ಹೇಳುವ ಶಬ್ದಗಳನ್ನು ಸಂಖ್ಯೆಯ ವಾಚಕಗಳು ಅಂತೇಳಿ ಕರೀತೇವೆ ಅದು ಕೂಡ ಸಂಖ್ಯೆ ಸಂಖ್ಯೆಯಿಂದ ಕೂಡಿರುತ್ತೆ ಆದ್ರೆ ಹೇಳುವಾಗ ಅದನ್ನ ಸಂಖ್ಯೆಯಿಂದ ಕೂಡಿದೆ ಅಂತೇಳಿ ಹೇಳ್ತೀವಿ ಉದಾಹರಣೆಗೆ ನಿಮ್ಗೆ ಯಾವುದಾದ್ರು ಆಟದಲ್ಲೋ ಅಥವಾ ಯಾವ್ದಾದ್ರು ಕಾಂಪಿಟೇಷನಲ್ಲೋ ಪ್ರೈಸ್ ಬರುತ್ತೆ ನೀವೇನ್ ಹೇಳ್ತೀರಾ ಒಂದು ಪ್ರೈಸ್ ಬಂತು ಅಂತ ಹೇಳ್ತೀರಾ ಇಲ್ಲ ಏನು ಫಸ್ಟ್ ಪ್ರೈಸ್ ಬಂತು ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಹೇಗೆ ಹೇಳ್ತೀವಿ ತಾನೆ ನನಗೆ ಒಂದು ಬಹುಮಾನ ಬಂತು ಅಂತ ಹೇಳ್ತೀವ ಇಲ್ಲ ಎರಡು ಬಹುಮಾನ ಬಂತು ಅಂತ ಹೇಳ್ತೀವ ಇಲ್ಲ ಎರಡನೇ ಬಹುಮಾನ ಬಂತು ಅಂತೇಳಿ ಹೇಳ್ತೀವಿ ಪ್ರಥಮ ದ್ವಿತೀಯ ಈ ರೀತಿಯ ಪದಗಳನ್ನು ನಾವು ಸಂಖ್ಯೆಯ ವಾಚಕಗಳು ಅಂತೇಳಿ ಕರಿತೀವಿ ಇವಾಗ ಯಾರಾದ್ರೂ ಒಂದ್ ಇಬ್ರು ಫ್ರೆಂಡ್ಸ್ ಇದ್ದಾರೆ ಅವ್ರಿಬ್ರು ಹೋಗ್ತಾ ಇದ್ರೆ ಒಂದು ಎರಡು ಹೋಗ್ತಾ ಇದಾರೆ ಎರಡು ಎರಡು ಸ್ನೇಹಿತರು ಹೋಗ್ತಿದ್ದಾರೆ ಅಂತ ಹೇಳ್ತೀವ ಇಲ್ಲ ಏನ್ ಹೇಳ್ತೀವಿ ಅವ್ರಿಬ್ಬರು ಸ್ನೇಹಿತರು ಹೋಗ್ತಿದ್ದಾರೆ ಅಲ್ವಾ ಎರಡು ಸ್ನೇಹಿತರು ಅನ್ನೋದಿಲ್ಲ ಇಬ್ಬರು ಸ್ನೇಹಿತರು ಹೋಗ್ತಿದ್ದಾರೆ ನನಗೆ ನಾಲ್ವರು ಸ್ನೇಹಿತರಿದ್ದಾರೆ ಅಲ್ವಾ ಅದೇ ರೀತಿ ಹತ್ತು ಇವಾಗ ಹತ್ತು ಜನ ಇರ್ತಾರೆ ಹತ್ತು ಜನದಲ್ಲಿ ಒಬ್ರು ಬೇರೆ ಇರ್ತಾರೆ ಅಂದ್ರೆ ಇವರು ಹತ್ತರಿಂದ ಇವರು ಭಿನ್ನವಾಗಿದ್ದಾರೆ ಅಂತ ಹೇಳಿ ಹೇಳ್ತೀವಿ ಉದಾಹರಣೆಗೆ ನೋಡ್ಬೋದು ಮೊದಲನೆಯ ಇಬ್ಬರು ಹತ್ತರಿಂದ ಈ ರೀತಿಯ ಪದಗಳನ್ನ ನಾವೇನಂತ ಕರಿತೀವಿ ಸಂಖ್ಯೆಯ ವಾಚಕಗಳು ಅಂತೇಳಿ ಕರಿತೀವಿ ಸಂಖ್ಯಾ ವಾಚಕ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸಂಖ್ಯೆಯನ್ನೇ ಹೇಳುವಂಥದ್ದು ಸಂಖ್ಯೇಯ ವಾಚಕ ಅಂದ್ರೆ ಈ ರೀತಿಯ ಪದಗಳನ್ನ ಸಂಖ್ಯೆಯಿಂದ ಕೂಡಿದಂತಹ ಪದಗಳನ್ನ ನಾವು ಸಂಖ್ಯೆಯ ವಾಚಕಗಳು ಅಂತೇಳಿ ಕರಿತೇವೆ ಈಗ ಐದನೇದನ್ನ ನೋಡೋಣ ಭಾವನಾಮ ಏನಿದು ಭಾವನಾಮ ವಸ್ತುಗಳ ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮಗಳು ಎನ್ನುತ್ತೇವೆ ವ್ಯಕ್ತಿ ಇರ್ಬೋದು ವಸ್ತು ಇರ್ಬೋದು ಅವುಗಳ ಭಾವನೆಯನ್ನ ತಿಳಿಸಬೇಕು ಅದರ ಗುಣವನ್ನ ತಿಳಿಸುವಂತಹ ಪದಗಳಿಗೆ ಭಾವನಾಮಗಳು ಅಂತೇಳಿ ಕರೀತೇವೆ ಈಗ ಹುಡುಗಿ ಹುಡುಗಿ ಇದ್ದಾಳೆ ಎಂತಹ ಬಟ್ಟೆಯನ್ನು ಹಾಕಿದಾಳೆ ಅವಳು ಬಿಳಿಯಾದ ಬಟ್ಟೆಯನ್ನ ಹಾಕಿದ್ದಾರೆ ಗು ಗುಲಾಬಿ ಇದೆ ಎಂತಹ ಗುಲಾಬಿ ಅದು ಕೆಂಪು ಗುಲಾಬಿ ಮಕ್ಕಳು ಆಟ ಆಡ್ತಿದ್ದಾರೆ ಅದನ್ನೇನಂತ ಕರಿತೀವಿ ಆಟ ಆಡ್ತಿದ್ದಾರೆ ಅಂತೇಳಿ ಕರಿತೀವಿ ಹೀಗೆ ಬಿಳುಪ್ಪು ಇರ್ಬೋದು ಕಪ್ಪು ಇರ್ಬೋದು ಆಟ ಮತ್ತೆ ನೋಟ ಇವೆಲ್ಲವುಗಳನ್ನ ನಾವು ಭಾವನಾಮಗಳು ಅಂತೇಳಿ ಕರಿತೀವಿ ವಸ್ತುವಿನ ಭಾವವನ್ನ ತಿಳಿಸುವಂತಹದ್ದು ಗುಣವನ್ನ ತಿಳಿಸುವಂತಹದ್ದಕ್ಕೆ ಭಾವನಾಮಗಳು ಅಂತೇಳಿ ಹೇಳ್ಬೋದು ಮುಂದುವರೆದು ಪರಿಮಾಣ ವಾಚಕಗಳು ಪರಿಮಾಣ ವಾಚಕ ವಸ್ತುಗಳನ್ನು ಸಾಮಾನ್ಯ ಅಳತೆ ಗಾತ್ರ ಮತ್ತು ಅವುಗಳನ್ನ ಪರಿಮಾಣದ ಮೂಲಕ ಗುರುತಿಸುವಂತಹ ಪದಗಳಿಗೆ ಪರಿಮಾಣ ವಾಚಕಗಳು ಅಂತೇಳಿ ಕರಿತೇವೆ ಇವಾಗ ಲೆಕ್ಕಕ್ಕೆ ಸಿದ್ಧಿರುವಷ್ಟು ಜನರಿದ್ರೆ ತುಂಬಾ ಜನ ಇದ್ದಾರೆ ಹಲವು ಜನರಿದ್ದಾರೆ ಅಂತ ಹೇಳ್ತೀವಿ ಹಾಗೆ ಅಷ್ಟು ಅಷ್ಟು ವಸ್ತುಗಳನ್ನ ತಗೊಂಡ್ಬಾ ಇಷ್ಟು ನಿನಗೆ ಬೇಕಾ ರೀತಿ ಅಷ್ಟು ಇಷ್ಟು ಹಲವು ಕೆಲವು ಈ ಪದಗಳನ್ನು ನಾವೇನಂತ ಕರಿತೀವಿ ಪರಿಮಾಣ ವಾಚಕಗಳು ಒಂದು ಪರಿಮಾಣ ಇರೋದಿಲ್ಲ ಅಳತೆ ಸಿಗೋದಿಲ್ಲ ಅಳತೆಗೆ ಮೀರಿದಂತಹ ವಸ್ತುವನ್ನ ಅಥವಾ ವ್ಯಕ್ತಿಗಳನ್ನ ಗುರುತಿಸೋದಿಕ್ಕೆ ಬಳಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ ಪರಿಮಾಣ ವಾಚಕಗಳು ಅಂತೇಳಿ ಕರಿತೀವಿ ಹಲವು ಅಂತಂದ್ರೆ ಲೆಕ್ಕ ಇಲ್ಲ ಎಷ್ಟು ಅಂತ ಮತ್ತೆ ಕೆಲವು ಲೆಕ್ಕ ಇಲ್ಲ ಅಷ್ಟು ಎಷ್ಟು ಗೊತ್ತಿಲ್ಲ ಸಂಖ್ಯೆ ಇಲ್ಲ ಅಪರಿಮಿತವಾಗಿರುವಂಥದ್ದು ಮಿತಿ ಇಲ್ಲ ಕೆಲವು ಅನ್ನುವಂತಹ ಪದಗಳು ಇಂತಹ ಪದಗಳನ್ನ ನಾವೇನಂತ ಕರೀಬಹುದು ಪರಿಮಾಣ ವಾಚಕಗಳು ಅಂತೇಳಿ ಕರಿತೇವೆ ಹಾಗೆ ಏಳನೆಯದಾಗಿ ಪ್ರಕಾರ ವಾಚಕಗಳು ಏನು ಪ್ರಕಾರ ವಾಚಕಗಳು ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಶಬ್ದಕ್ಕೆ ಪ್ರಕಾರ ವಾಚಕಗಳು ಅಂತೇಳಿ ಕರಿತೀವಿ ವಸ್ತು ಯಾವ ರೀತಿ ಇದೆ ಅದರ ರೀತಿ ಏನು ಅನ್ನುವಂಥ ತಿಳಿಸುವಂಥದ್ದೇ ಪ್ರಕಾರ ವಾಚಕ ಉದಾಹರಣೆಗೆ ಅಂತಹ ಇಂತಹ ಎಂತಹ ಇಂತಹ ಪದಗಳನ್ನ ಪ್ರಕಾರ ವಾಚಕಗಳು ಅಂತೇಳಿ ಕರಿತೀವಿ ಉದಾಹರಣೆಯನ್ನ ನೋಡ್ತಾ ಹೋಗೋಣ ರಾಮ ಆದರ್ಶ ವ್ಯಕ್ತಿ ಎಲ್ಲರಿಗೂ ಇಷ್ಟ ರಾಮನಂತಹ ಆದರ್ಶ ವ್ಯಕ್ತಿ ಎಲ್ಲರಿಗೂ ಇಷ್ಟ ರಾಮ ಆದರ್ಶ ವ್ಯಕ್ತಿ ಎಲ್ಲರಿಗೂ ಇಷ್ಟ ಅಂತಹ ಪದವನ್ನು ಅಲ್ಲಿ ಉಪಯೋಗಿಸಿದಾಗ ರಾಮನಂತಹ ರಾಮನ ಹಾಗೆ ಈ ಪದಗಳನ್ನ ನಾವೇನ್ ಮಾಡ್ತೀವಿ ಪ್ರಕಾರ ವಾಚಕಗಳು ಇಂತಹ ವಸ್ತುಗಳನ್ನು ನಾನು ಇಂದು ತಿಂದಿಲ್ಲ ಮತ್ತೆ ರಾಮಾಯಣ ಎಂತಹ ಅದ್ಭುತ ಕೃತಿ ಎಂತಹ ಪ್ರಕಾರವಾ ಅದರ ವಿಶೇಷತೆಯನ್ನ ಹೇಳ್ತಿರುವಂತದ್ದು ಈ ರೀತಿಯ ಪದಗಳಿಗೆ ನಾವೇನಂತ ಕರಿತೀವಿ ಪ್ರಕಾರ ವಾಚಕಗಳು ಅಂತೇಳಿ ಕರಿತೀವಿ ಹಾಗೆ ಮುಂದುವರೆದು ದಿಗ್ವಾಚಕ ಪದದಲ್ಲಿದೆ ದಿಕ್ ಪ್ಲಸ್ ವಾಚಕ ದಿಗ್ವಾಚಕ ದಿಕ್ಕನ್ನ ಸೂಚಿಸುವಂತಹ ಪದಗಳಿಗೆ ನಾವು ದಿಗ್ವಾಚಕಗಳು ಅಂತೇಳಿ ಕರಿತೀವಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮತ್ತೆ ಕನ್ನಡದಲ್ಲಿ ಮೂಡಣ ಪಡುವಣ ತೆಂಕಣ ಬಡಗಣ ಈ ರೀತಿ ಕರಿಬಹುದು ಹಾಗೆಯೇ ಬಲ ಹೆಲ ಎಡ ಕೆಳ ಮೇಲೆ ಕೆಳಗೆ ಇವೆಲ್ಲವನ್ನ ನಾವೇನಂತ ಕರಿತೀವಿ ದಿಗ್ವಾಚಕಗಳು ಅಂತೇಳಿ ಕರಿತೀವಿ ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ದಿಗ್ವಾಚಕಗಳು ಅಂತೇಳಿ ಕರಿತೀವಿ ಉತ್ತರ ನಾನು ಹಾಗಲೇ ಪೂರ್ವದಲ್ಲಿ ಸೂರ್ಯ ಉದಯಿಸುತ್ತಾನೆ ಅಲ್ಲಿ ಪೂರ್ವ ಅನ್ನುವಂಥದ್ದು ದಿಗ್ವಾಚಕ ನಾನು ಕೆಳಗೆ ಬಿದ್ದೆನು ಕೆಳಗೆ ಅನ್ನುವಂಥದ್ದು ದಿಗ್ವಾಚಕ ಮೇಲೆ ಆಗಸವಿದೆ ಮೇಲೆ ಎನ್ನುವಂಥದ್ದು ದಿಗ್ವಾಚಕ ಈ ರೀತಿಯ ಪದಗಳನ್ನು ನಾವು ದಿಗ್ವಾಚಕಗಳು ಅಂತೇಳಿ ಕರಿತೀವಿ ಇಲ್ಲಿ ಬೇರೆ ಬೇರೆ ದಿಕ್ಕುಗಳನ್ನು ಈಶಾನ್ಯ ವಾಯುವ್ಯ ಆಗ್ನೇಯ ನೇರುತ್ತೆವು ಅವು ಕೂಡ ದಿಗ್ವಾಚಕಗಳು ಮತ್ತೆ ಅಚ್ಚಗನ್ನಡದಲ್ಲಿ ಮೂಡಣ ಪಡುವಣ ಅವು ಕೂಡ ದಿಗ್ವಾಚಕ ಪದಗಳು ಲಾಸ್ಟ್ನೇದು ಸರ್ವನಾಮ ಏನು ಸರ್ವನಾಮ ಅಂತಂದ್ರೆ ವಸ್ತುವಾಚಕ ಪದಗಳಿಗೆ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಅಂತೇಳಿ ಕರಿತೇವೆ ವಸ್ತುವಾಚಕಗಳು ಅಂದ್ರೆ ಗೊತ್ತಲ್ಲ ರೂಢನಾಮ ಅಂಕಿತನಾಮ ಮತ್ತೆ ಅನ್ವರ್ತನಾಮ ವ್ಯಕ್ತಿಯ ವಸ್ತುವಿನ ಸ್ಥಳದ ಅಥವಾ ಪ್ರಾಣಿ ಪಕ್ಷಿಯ ಹೆಸರನ್ನ ಸೂಚಿಸುವಂತಹ ಪದಗಳು ಆ ಪದಕ್ಕೆ ಬದಲಾಗಿ ಬೇರೆ ಪದವನ್ನು ಬಳಸೋದಕ್ಕೆ ನಾವು ಸರ್ವನಾಮ ಅಂತೇಳಿ ಕರಿತೀವಿ ಉದಾಹರಣೆಗೆ ರಾಮನು ಕಾಡಿಗೆ ಹೋದನು ಆದರೆ ಅವನ ಜೊತೆ ಸೀತೆ ಹೋಗಲಿಲ್ಲ ಇದು ಸಾ ಒಂದು ಎಕ್ಸಾಂಪಲ್ ಉತ್ತರವನ್ನ ಕೊಟ್ರೆ ಅವನು ಅನ್ನುವಂತಹ ಪದ ರಾಮ ಬಳಸೋದಕ್ಕೆ ಬದಲಾಗಿ ಅವನು ಅನ್ನುವಂತಹ ಪದವನ್ನ ಬಳಸಿದೀವಿ ನಾಮಪದಕ್ಕೆ ಬದಲಾಗಿ ಅದೇ ವಾಕ್ಯದಲ್ಲಿ ಇನ್ನೊಂದು ಸಲ ಪದವನ್ನ ಬಳಸೋದಕ್ಕೆ ಬದಲಾಗಿ ಬೇರೆ ಪದವನ್ನ ಬಳಸ್ತೀವಲ್ವಾ ಅದನ್ನ ನಾವು ಏನಂತ ಕರಿತೀವಿ ಸರ್ವನಾಮಗಳು ಅಂತೇಳಿ ಕರಿತೀವಿ ಉದಾಹರಣೆಗೆ ನೋಡೋಣ ಅವನು ನನ್ನ ಗೆಳೆಯ ಅವನು ಅಂತಂದ್ರೆ ಅವ್ನ ಯಾರೋ ಒಬ್ಬ ವ್ಯಕ್ತಿ ಅವನಿಗೆ ಒಂದು ಹೆಸರು ಇರುತ್ತೆ ಆದ್ರೆ ಹೆಸರನ್ನ ಬಳಸಿಲ್ಲ ಅಲ್ಲಿ ನಾವು ಏನು ಬಳಸಿದೀವಿ ಅವನು ಅನ್ನುವಂತಹ ಪದವನ್ನ ಬಳಸಿದೀವಿ ಅದು ಸರ್ವನಾಮ ಅದು ನನ್ನ ಪುಸ್ತಕ ಅದು ಆ ಪುಸ್ತಕಕ್ಕೆ ಒಂದು ಹೆಸರು ಇರುತ್ತೆ ಆದ್ರೆ ಆ ಹೆಸರಿಂದ ನಾವು ಅದನ್ನ ಕರೆಯೋದಿಲ್ಲ ಅದು ಅಂತ ಹೇಳಿ ಕರಿತೀವಿ ಅದನ್ನ ನಾವು ಸರ್ವನಾಮ ಅಂತ ಹೇಳಬಹುದು ಇವರು ನಮ್ಮ ಸ್ನೇಹಿತರು ಇವರು ಅವರಿಬ್ರಿಗೂ ಹೆಸರು ಇರುತ್ತೆ ಅಲ್ವಾ ಆದ್ರೆ ನಾವು ಅವರನ್ನ ಇವರು ಅಂತೇಳಿ ಕರಿತೀವಿ ನಾನು ಒಬ್ಬ ವಿದ್ಯಾರ್ಥಿ ನನಗೆ ಹೆಸರು ಇರುತ್ತೆ ನಿಮ್ಗೆ ಹೆಸರು ಇರುತ್ತೆ ನಿಮ್ಮ ಹೆಸರನ್ನ ಹೇಳೋದಕ್ ಬದಲಾಗಿ ನಾನು ಒಬ್ಬ ವಿದ್ಯಾರ್ಥಿ ಅಂತ ಹೇಳ್ತೀವಿ ಇಲ್ಲಿ ನಾನು ಅನ್ನುವಂಥದ್ದು ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತಿದೆ ನಿಮ್ಮ ಹೆಸರನ್ನ ರೆಪ್ರೆಸೆಂಟ್ ಮಾಡ್ತಿದೆ ಯಾವುದು ಹೆಸರನ್ನ ತಿಳಿಸುತ್ತೋ ಹೆಸರನ್ನ ಬಳಸೋದಕ್ ಬದಲಾಗಿ ಬೇರೆ ಪದಗಳನ್ನ ಬಳಸ್ತೀವೋ ಅವುಗಳನ್ನ ನಾವು ಸರ್ವನಾಮಗಳು ಅಂತೇಳಿ ಕರಿತೇವೆ ಅದನ್ನೇ ಹೇಳಿರೋದು ನಾಮಪದಗಳ ಬದಲಿಗೆ ಬಳಸುವಂತಹ ಪದಗಳು ಇದಿಷ್ಟು ಸರ್ವನಾಮದ ವಿಧಗಳು ಎಷ್ಟು ಯಾವ್ಯಾವ್ದನ್ನ ತಿಳ್ಕೊಂಡ್ವಿ ವಸ್ತುವಾಚಕಗಳನ್ನ ತಿಳ್ಕೊಂಡ್ವಿ ಗುಣವಾಚಕ ಅಂದ್ರೇನು ಸಂಖ್ಯಾವಾಚಕ ವಾಚಕ ವಾಚಕ ಭಾವನಾಮ ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಮತ್ತು ಸರ್ವನಾಮ ಇವಿಷ್ಟು ನಾಮಪದದ ಒಂಬತ್ತು ವಿಧಗಳು ಇವುಗಳನ್ನ ತಿಳ್ಕೊಂಡಿ ಮುಂದಿನ ತರಗತಿನಲ್ಲಿ ನಾವು ಏನ್ ಮಾಡೋಣ ಸರ್ವನಾಮದ ಇನ್ನೂ ಪ್ರಕಾರಗಳನ್ನ ತಿಳಿತಾ ಹೋಗೋಣ ಅಲ್ಲಿವರೆಗೆ ನೀವೇನ್ ಮಾಡ್ಬೇಕು ನಮ್ಮ ವಿ ಲರ್ನಿಂಗ್ ನ ಎಲ್ಲ ವಿಡಿಯೋಸ್ಗಳನ್ನ ನೋಡ್ಬೇಕು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಇದನ್ನ ಶೇರ್ ಮಾಡ್ಬೇಕು ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳ್ಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸೋಣ ಮುಂದೆ ನಾನು ಒಂದು ಹೊಸ ವಿಷಯದೊಂದಿಗೆ ಕನ್ನಡ ವ್ಯಾಕರಣ ತರಗತಿಯಲ್ಲಿ ನಾನು ನಿಮ್ಮನ್ನ भेटी आगने अलीवर बाय